ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಯ್ಸ್ ಅಂಡ್ ಲಾಕ್ಸ್. ನಾನು ನಿಮ್ಮ ಪ್ರೀತಿ. ಇವತ್ತಿನ ದಿನ ನಾನು ನಿಮಗೆ ಮೆಂತ್ಯ ಪಲಾವನ್ನು ಮನೆಯಲ್ಲೇ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ನಾವು ಎಷ್ಟು ಬಾರಿ ಹೋಟೆಲ್ಗೆ ಹೋದಾಗ ಎಷ್ಟು ಚೆನ್ನಾಗಿದೆ ಅಂತೀವಿ. ಸೊ ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೆ, ಸೊ ಅದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ, ಬನ್ನಿ. ಸೊ ಮೊದಲಿಗೆ ಕುಕ್ಕರ್ಗೆ ನೀವು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಸ್ಕೊಳ್ಳಿ, ಯಾಕೆಂದರೆ ಎಣ್ಣೆ ಹಾಕಿದಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಎಣ್ಣೆ. ಸೊ ಈ ರೀತಿ ಎಣ್ಣೆ ಇರಬೇಕು, ಇಲ್ಲಾಂದರೆ ನಿಮ್ಗೆ ಇನ್ನೂ ಬೇಕಂದರೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ತಿರೋದ್ರಿಂದ ನಿಮಗೆ ವಾಟರ್ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಕಾದಿದೆ, ಈಗ ನಾನು ಅದಕ್ಕೆ ಪಲಾವ್ ಎಲೆಯನ್ನು ಹಾಕ್ತಾ ಇದ್ದೀನಿ. ಸೊ ನಂತರ ಅದಕ್ಕೆ ಮರಾಠಿ ಮೊಗ್ಗನ್ನ ನಾವು ಬಳಸ್ತೀವಲ್ಲ, ಅನಾನಸ್ಸು ಅಂತ ಹೇಳ್ತೀವಲ್ಲ, ಅದು ಮತ್ತೆ ಮರಾಠಿ ಮೊಗ್ಗನ್ನು ಹಾಕ್ಕೊಳ್ಳಿ. ನಂತರ 2 ಪೀಸಷ್ಟು ಚಕ್ಕೆಯನ್ನು ಹಾಕ್ತಾ ಇದ್ದೀನಿ. ನಂತರ 2 ಲವಂಗವನ್ನು ನಾನು ಹಾಕ್ತಾ ಇದ್ದೀನಿ, ಅದಷ್ಟು ಫ್ರೈ ಆಗಲಿ. ಕುಡಿಯೋದಷ್ಟು ಫ್ರೈ ಆಗಿದೆ. ಸೊ ಈಗ ನಾನು ಅದಕ್ಕೆ 1-2 ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಆಗಿರುತ್ತೆ. ಅದೇ ರೀತಿ 2 ಏಲಕ್ಕಿಯನ್ನು ಸಹ ನಾನು ಹಾಕ್ತಾ ಇದ್ದೀನಿ, ಹಾಕಿ ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಪಲಾವ್ಗೆ ಅಥವಾ ಬಿರಿಯಾನಿಗೆ ಮಾತ್ರ ಎಣ್ಣೆ ಜಾಸ್ತಿ ಇರಲಿ. ಸೊ ಆದಷ್ಟು ನೀವು ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲನ್ನೇ ಬಳಸಿ, ತುಂಬಾ ಒಳ್ಳೆಯದು ಹೆಲ್ತಿಗೆ. ಸೊ ಈಗ ಅದು ಎಲ್ಲ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಬಟಾಣಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ, ತೊಳೆದಿಟ್ಟಿದ್ದೀನಿ ಆಲ್ರೆಡಿ. ಸೊ ಈ ಬಟಾಣಿ ಕಾಳನ್ನು ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ, ಹಸಿ ಬಟಾಣಿ ಅಲ್ಲ ಇದು, ಒಣ ಬಟಾಣಿ. ಹಾಗಾಗಿ ನೆನೆಸಿಟ್ಟು ರಾತ್ರಿ ಬೆಳಗ್ಗೆ ನೀವು ಮಾಡ್ಕೊಳ್ಳಿಕ್ಕೆ ಸರಿಯಾಗುತ್ತೆ. ಸೊ ಚೆನ್ನಾಗಿ ಫ್ರೈ ಆಗಲಿ ಅದು. ಸ್ವಲ್ಪ ಇದರೊಳಗಡೆಗೆ ಸ್ವಲ್ಪ ನಾನು ಇಕ್ಕಿದ ಬೇಳೆ ಅಥವಾ ಚಿಲ್ಕವರೆ ಕಾಳು ಅಂತ ಹೇಳ್ತೀವಲ್ಲ, ಇದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಇದನ್ನು ನಾನು ಒಣಗಿಸಿಟ್ಟಿದ್ದೆ, ಯಾಕೆಂದರೆ ಯಾವ ಟೈಮಿಗೆ ಬೇಕಾದರೂ ಯೂಸ್ ಮಾಡ್ಬೋದು, ಯಾಕೆಂದರೆ ಇದು ಸೀಸನ್ ಅಲ್ಲ. ಹಾಗಾಗಿ ಇದಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಅವರೆಕಾಳು ಹಾಕೋದ್ರಂತೂ. ಸೊ ಹಾಗಾಗಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ನೋಡಿ ಫ್ರೈ ಆಗಿದೆ. ಸೊ ಈಗ ನಾನು ಇದಕ್ಕೆ 2 ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮುಂಚೆನೇ ಹಾಕಲ್ಲ ಅಂತ ಹೇಳಿದ್ರೆ ಫುಲ್ಲು ಫ್ರೈ ಆಗಿಬಿಡುತ್ತೆ. ಸೊ ಈಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಸ್ವಲ್ಪ ಅದು ಬ್ರೌನಿಶ್ ಆಗೋ ತನಕ ಫ್ರೈ ಮಾಡಿ. ಸೊ ಈಗ ನೋಡಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ನೀವು ಮನೆಯಲ್ಲಿ ಬೇಕಾದರೆ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೋದು. ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, ಹಾಗಾಗಿ ಪೇಸ್ಟನ್ನೇ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ನಾನು ಇದಕ್ಕೆ 2 ಸಣ್ಣ ಟೊಮೆಟೊವನ್ನು ಉದ್ದಗೆ ಹಾಗೆ ಸ್ಲೈಸ್ ಮಾಡಿದ್ದೆ. ಸೊ ಅದನ್ನು ಇದರೊಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು, ಫ್ರೈ ಆಗೋ ತನಕ ಬಾಡಿಸ್ಕೊಳ್ಳಿ. ಸೊ ಕೆಲವರು ಹಸಿಮೆಣಸಿನಕಾಯನ್ನು ಹಾಕೋತೀರ, ಬಟ್ ನಾವು ಮನೆಯಲ್ಲಿ ಹಸಿಮೆಣಸಿನಕಾಯಿ ಬಳಸಲ್ಲ, ಯಾಕಂದರೆ ತುಂಬ ಮಂದಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಹಸಿಮೆಣಸಿನಕಾಯಿ ಬಳಸಲ್ಲ. ಹಾಗಾಗಿ ನಾನು ಮಸಾಲೆಯನ್ನೇ ಹಾಕಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ನೋಡಿ ಚೆನ್ನಾಗಿ ಆಲ್ರೆಡಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ತೆಗೆದುಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಇದು ನೋಡಿ, ನಾನು ಇಷ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೆ, ಏಕೆಂದರೆ ಮೆಂತ್ಯ ಪಲಾವಿಗೆ ಮೆಂತ್ಯ ಸೊಪ್ಪನ್ನೇ ಚೆನ್ನಾಗಿರುತ್ತೆ, ಅದೇ ಜಾಸ್ತಿ ಹಾಕಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಏಕೆಂದರೆ ಹಸಿ ಎಲ್ಲ ಹೋಗ್ಬೇಕು, ಹಸಿ ಹಸಿ ಇದ್ದರೆ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಅಷ್ಟು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ ಈಗ ಫ್ರೈ ಆಗಿದೆ. ಈಗ ನಾನು ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಬಳಸೋ ಖಾರದ ಪುಡಿ ಸ್ವಲ್ಪ ಖಾರ ಇದೆ, ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಅದೇ ರೀತಿ 1 ಸ್ಪೂನ್ ಆಗುವಷ್ಟು, 1/2 ಸ್ಪೂನ್ ಆಗುವಷ್ಟು ನಾನು ಧನಿಯಾವನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಬಿರಿಯಾನಿ ಮಸಾಲೆಯನ್ನು ಬಳಸ್ತಾ ಇದ್ದೀನಿ. ಸೊ ಇದನ್ನು ನಾನು 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತೀನಿ. ಇದಿಷ್ಟು ಹಾಕ್ತಾ ಇದ್ದೀನಿ. ಸೊ ಇದಿಷ್ಟು ಮಸಾಲೆ ಸಾಕು, ಯಾಕೆಂದರೆ ನಾನು ಅಕ್ಕಿ ಹಾಕಿರೋದು 2 ಗ್ಲಾಸ್ ಅಷ್ಟು ಅಷ್ಟೇ. ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ, ಇದು ಆಪ್ಷನ್, ಯಾಕೆಂದರೆ ಕೆಲವರು ಖಾರವನ್ನು ಹೆಚ್ಚು ಬಳಸ್ತೀರ, ಹಾಗಾಗಿ ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನಂತರ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲೆಯನ್ನು ಹಾಕ್ಕೊಳ್ತೀನಿ. ಸೊ ಇದು ನೋಡಿ ಇಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಕಿಷ್ಟು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಮಸಾಲೆ ನೋಡಿ ಹಾಗಿದೆ.
ಸೊ ಇಲ್ಲಿ ನೋಡಿ ನಾನು ಅಕ್ಕಿಯನ್ನು ಆಲ್ರೆಡಿ ನೆನೆಯಕ್ಕೆ ಇಟ್ಟಿದ್ದೆ, ಯಾಕೆಂದರೆ ಅಕ್ಕಿ ನೆನೆಸಿದ್ರೆ ಬೇಗನೆ ಆಗುತ್ತೆ ಮತ್ತು ಉಡುಗುಡಿಯಾಗಿ ಬರುತ್ತೆ. ನಾನಿಲ್ಲಿ ಬಾಸುಮತಿ ರೈಸನ್ನು ತೆಗೆದುಕೊಂಡಿದ್ದೆ, 2 ಗ್ಲಾಸಷ್ಟು, 1/2 ಗ್ಲಾಸಷ್ಟು ನಾರ್ಮಲ್ ರೈಸನ್ನು ಹಾಕಿದ್ದೆ. ಈಗ ಮಸಾಲೆ ರೆಡಿ ಇರೋದ್ರಿಂದ ಅಕ್ಕಿಯನ್ನು ಅದಕ್ಕೆ ಹಾಕೋಣ. ಸಿ, ಅಕ್ಕಿ ನೆನೆಯಾಕೋದ್ರಿಂದ ನಮಗೆ ಒಂದು ಬೆನಿಫಿಟ್ ಇದೆ, ಯಾಕೆಂದರೆ ಅನ್ನ ಉಡುಗುಡಿಯಾಗಿ ಬರುತ್ತೆ. ಅದಷ್ಟೇ ಅಲ್ಲದೇ ಒಂದು ವಿಸಲಿಗೆ ಸಾಕು ಅನ್ನ ಆಗೋಗುತ್ತೆ. ನಾನಿಲ್ಲಿ ಬಾಸುಮತಿ ರೈಸ್, ನಾರ್ಮಲ್ ಬಾಸುಮತಿ ರೈಸನ್ನೇ ಬಳಸಿದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ, ನೀವು ಇದೇ ಥರ ಮಾಡಿದ್ರೆ ಸೊ ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು. ಸೊ ಜಸ್ಟ್ ಒಂದು ಸೆಕೆಂಡ್ ತಿರುಗಿಸ್ಕೊಳ್ಳಿ, ಉರಿಯನ್ನು ಕಡಿಮೆ ಮಾಡಿ. ಅಕ್ಕಿ ಹಾಕಿದಾಗ ತಳ ಹಿಡಿದು ಬಿಡುತ್ತೆ, ಹಾಗಾಗಿ ಉರಿ ಕಡಿಮೆ ಮಾಡಿ ಹೀಗೆ ತಿರುಗಿಸ್ಕೊಳ್ಳಿ, ಯಾಕೆಂದರೆ ಮಸಾಲೆ ಎಲ್ಲ ಕಡೆಗೂ ಉಳ್ಕೊಳ್ಳುತ್ತೆ. ನಾನು ಇದಕ್ಕೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈಗ ತಿರುಗಿಸ್ಕೊಂಡು ಈಗ ನೀವು ಇದಕ್ಕೆ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಇಷ್ಟು ಹಾಕ್ತಾ ಇದ್ದೀನಿ. ಸೊ ನೀವು ನೋಡಿ ಹಾಕ್ಕೊಳ್ಳಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ, ಮತ್ತು ಕೆಲವರು ಸ್ವಲ್ಪ ಸಾಲ್ಟ್ ಒಂಚೂರು ಬೇಕು, ಲೈಟಾಗಿ ಸ್ವಲ್ಪ ಜಾಸ್ತಿ ಬೇಕು ಅಂತೀರ, ಅಂಥ ಉಪ್ಪನ್ನು ನೋಡಿಕೊಂಡು ನೀವು ಹಾಕ್ಕೊಬೋದು. ಸೊ ಈಗ ನಾವು ಈ ಟೈಮಿಗೆ ಅರಿಶಿನವನ್ನು ಆ್ಯಡ್ ಮಾಡ್ತೀವಿ. ಸೊ ಚಿಟಿಕೆಯಷ್ಟು ಅರಿಶಿನ ಸಾಕು, ನಾನು ಸ್ವಲ್ಪನೇ ತೊಗೊಂಡಿದ್ದೆ, ಚಿಟಿಕೆಯಷ್ಟು ಅರಿಶಿನ ಹಾಕಿ ಮತ್ತು ಒಂದು ನಿಂಬೆಹಣ್ಣನ್ನು ಹಿಂಡ್ಕೊಂಡ್ರೆ ಅನ್ನ ಉಡುಗುಡಿಯಾಗಿ ಬರುತ್ತೆ ಮತ್ತು ಟೇಸ್ಟಾಗೂ ಇರುತ್ತೆ. ಈಗ ನಾನು ನಿಂಬೆಹಣ್ಣನ್ನು ಹಾಕ್ತೀನಿ. ಸೊ ಇದಕ್ಕೆ ನಾನು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ, ನಿಂಬೆಹಣ್ಣು ರಸವನ್ನು ಹಾಕ್ತಾ ಇದ್ದೀನಿ. ಬೀಜ ತೆಗೆದು ಹಾಕಿಲ್ಲ ಅಂದರೆ ಕಹಿ ಕಹಿ ಬರುತ್ತೆ, ಸೊ ಯಾಕೆಂದರೆ ಅನ್ನ ಉಡಿಯಾಗೂ ಬರುತ್ತೆ ಮತ್ತು ಸ್ವಲ್ಪ ಹುಳಿ ಇದ್ದರೆ ಉಪ್ಪು ಖಾರ ಹುಳಿ ಮೂರು ಸೇರಿದರೆ ಟೇಸ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಇದಿಷ್ಟೇ, ನೀವು ಇನ್ನೇನು ಹಾಕೋ ಐಟಮ್ಸ್ ಏನಿಲ್ಲ, ಇಷ್ಟೇ ಇಷ್ಟು ನೋಡಿ. ಎಂಥ ಮಸಾಲೆನೂ ಹಾಕೋಂಗಿಲ್ಲ, ಏನು ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಈಸಿಯಾಗಿ ನೀವು ಅಡುಗೆನ ಮಾಡ್ಬೋದು. ಸೊ ಈಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದೇ ವಿಸಲ್ ಸಾಕು, ಯಾಕೆಂದರೆ ಅಕ್ಕಿಯನ್ನು ನೆನೆಸಿರೋದ್ರಿಂದ ಒಂದು ವಿಸಲ್ ಹಾಕಿದ್ರೆ ಸಾಕು. ಒಂದು ವಿಸಲ್ ಆದಮೇಲೆ ತೋರಿಸ್ತೀನಿ, ಬನ್ನಿ. ಈಗ ನೋಡಿ ಆಗಿದೆ, ಕುಕ್ಕರ್ ಮುಚ್ಚಳನ್ನು ತೆಗೆಯೋಣ. ವಾವ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಕ್ಕಿ ನೋಡಿ ಎಷ್ಟು ಉದ್ದಾಗಿದೆ, ವಾವ್ ಸೂಪರಾಗಿ ಬಂದಿದೆ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡಿ ನಾವು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ರಾಗಿ ಬಂದಿದೆ. ಸೊ ನೋಡಿ ಸರ್ವ್ ಮಾಡಿದ್ದೀನಿ, ಎಷ್ಟು ಬ್ಯುಸಿಯಾಗಿದೆ ಅನ್ನ ನೋಡಿ, ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರ್ ಇರ್ಬೋದು, ಅನ್ನ ಉದ್ದ ನೋಡಿ ಎಷ್ಟು ಶುದ್ಧ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಟೇಸ್ಟ್ ಮಾಡಿ, ಹಾಗೂ ಹೇಗೆ ಬಂತು ಅಂತ ಹೇಳಿ ಕಾಮೆಂಟ್ ಮಾಡಿ.